ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಬೆಂಗಳೂರು ಲೋಕ್ಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಟೊಮೆಟೊ ದೋಸೆ ಇನ್ಸ್ಟೆಂಟ್ ದೋಸೆ ಹೇಗೆ ಮಾಡೋದು ಅಂತ ನಾನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀನಿ. 4-5 ಜ್ಯಾಮ್ ಟೊಮೆಟೊನ ಇಲ್ಲಿ ತೊಗೊಂಡಿದ್ದೀನಿ. ಫಸ್ಟು ಅದನ್ನು 4 ಪೀಸ್ಗಳನ್ನಾಗಿ ಮಾಡಿ ಒಂದೊಂದೂ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಯ್ತುರಿ ಹಾಕ್ಕೊಳ್ಬೇಕು. ಈ ದೋಸೆ ಅಂತೂ ಸಖತ್ತು ಟೇಸ್ಟಿಯಾಗಿರುತ್ತೆ ಮತ್ತು ಬೇಗ ಆಗುತ್ತೆ. ಇನ್ಸ್ಟೆಂಟ್ ದೋಸೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಒಂದು ಇಡಿಯಷ್ಟು ಫ್ರೆಶ್ಶಾಗಿ ಕಾಯಿ ತುರ್ಕೊಂಡಿರೋಂಥ ಕಾಯಿತುರಿನ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಮುಂಚೆನೇ ಒಂದು 10 ನಿಮಿಷ ಮುಂಚೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ನಾನು ನೀರಿನಲ್ಲಿ ಬಿಸಿನೀರಲ್ಲಿ ನೆನೆಸ್ಕೊಂಡಿದ್ದೆ, ಯಾಕಂದರೆ ಕಲರ್ ಚೆನ್ನಾಗಿ ಬರುತ್ತೆ ದೋಸೆ ಅದು ಅಂತ. ಸೊ ಇಲ್ಲಿ ಒಂದು 5-6 ಕೆಂಪು ಬ್ಯಾಡ್ಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಇದನ್ನು ನಾನು ರುಬ್ಕೊಳ್ಳೋದಕ್ಕೆ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಕಾಲು ಲೋಟದಷ್ಟು ಮಾತ್ರ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಫಸ್ಟೇ ನಾವು ಜಾಸ್ತಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನೀರನ್ನ ದೋಸೆ ತುಂಬ ತೆಳ್ಳಗಾಗ್ಬಿಡುತ್ತೆ ಇಟ್ಟು. ಅದಕ್ಕೋಸ್ಕರ ನಾನಿಲ್ಲಿ ಕಾಲು ಲೋಟದಷ್ಟು ಮಾತ್ರ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಫುಲ್ಲು ನೈಸ್ಗೆ ಪೇಸ್ಟ್ ಆಗಬೇಕು, ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ನಾವು ಚಿರೋಟಿ ರವೆ ಅಂದರೆ ಸಣ್ಣ ರವೆ ಅಂತ ಏನು ಹೇಳ್ತೀವಿ ಅಲ್ಲ, ಅದನ್ನು ಮಾತ್ರ ಇದಕ್ಕೆ ಹಾಕ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಉಪ್ಪಿಟ್ಟು ರವೆನ ಇದಕ್ಕೆ ಯೂಸ್ ಮಾಡಬಾರ್ದು. ನಾನು ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ನೆಕ್ಸ್ಟು ಅಕ್ಕಿ ಇಟ್ಟು ಮೈದಾ ಇಟ್ಟು ಸ್ವಲ್ಪ ಎಲ್ಲ ಹಾಕ್ಕೊಳ್ತೀನಿ, ತೋರಿಸ್ತೀನಿ ಎಷ್ಟು ಪ್ರಮಾಣದಲ್ಲಿ ನಾನು ಹಾಕ್ಕೊಳ್ತೀನಿ ಅಂತ. ನಾನು 2 ಲೋಟದಷ್ಟು ಮಾತ್ರ ಚಿರೋಟಿ ರವೆನ ಯೂಸ್ ಮಾಡ್ತಿದ್ದೀನಿ. ನಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ 2 ಲೋಟ ಚಿರೋಟಿ ರವೆಗೆ ಒಂದು 1/4 ಲೋಟದಷ್ಟು ಮೈದಾ ಇಟ್ಟು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ತೋರಿಸಿದ್ನಲ್ಲ, ಆ ಲೋಟದಲ್ಲಿ 2 ಲೋಟದಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಲೋಟದಷ್ಟು ಮೈದಾ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಮೈದಾ ಹಿಟ್ಟು 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ, ಸಣ್ಣ ರವೆ ಹಾಕಿರೋದ್ರಿಂದನೇ ಗರ್ಗರಿಯಾಗಿ ಬರುತ್ತೆ ದೋಸೆ. ಓಕೆ, ನೆಕ್ಸ್ಟು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರೋ ಅಂಥದ್ದು. ಈಗ ಇದನ್ನು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ದೋಸೆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಲ್ಲ, ನಾರ್ಮಲ್ ದೋಸೆಗೆ ನಮಗೆ ಯಾವ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು. ಸೊ ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟನ್ನ 10 ಮಿನಿಟ್ಸ್ ನಾವು ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಬೇಕು, ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು. ನೆಕ್ಸ್ಟ್ ಈಗ 10 ಮಿನಿಟ್ಸ್ ಆಗಿದೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ದೋಸೆ ಕಾವಲಿ ಕಾದ್ಮೇಲೆ ಚೆನ್ನಾಗಿ ದೋಸೆನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಮಾಡ್ಬೋದು, ಜಾಸ್ತಿ ಟೈಮ್ ಕೂಡ ತೆಗೆದುಕೊಳ್ಳೋದಿಲ್ಲ. ಇದಕ್ಕೆ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ಗರ್ಗರಿಯಾಗಿ ಬರುತ್ತೆ ದೋಸೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಯಾವಾಗಲೂ ಮನೆಯಲ್ಲಿ ರೊಟ್ಟಿ ಚಪಾತಿ ಮಾಮೂಲಿ ರೆಗ್ಯುಲರ್ ದೋಸೆ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೇಕಾದ್ರೆ ನಮಗೂ ಕೂಡ ಬೇಜಾರಾಗುತ್ತೆ. ಸೊ ಸ್ವಲ್ಪ ಚೇಂಜಸ್ ಇರುತ್ತೆ. ನಾವು ಯೂಶ್ವಲಿ ರವೆ ದೋಸೆ ಮಾಡ್ತೀವಲ್ಲ ಸೇಮ್ ಅದೇ ಥರ, ಬಟ್ ಟೊಮೆಟೊ ಹಾಕಿರೋದ್ರಿಂದ ಒಂಥರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಕೊಡುತ್ತೆ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ಸ್ ಮಾಡಿ ಹೇಗೆ ಬಂತು ದೋಸೆ ಅಂತ. ಈ ದೋಸೆ ಕಾವಲಿಗೆ ಕಚ್ಕೊಳ್ಳೋದು ಇಲ್ಲ, ಚೆನ್ನಾಗಿ ಎದ್ದೊಳುತ್ತೆ ದೋಸೆ ಕಾವಲಿಯಿಂದ. ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತು ಇನ್ನೊಂದು, ನಮ್ಮನೆ ಹತ್ರ ರೀಸೆಂಟಾಗಿ 2 ಬೆಕ್ಕುಗಳು ಬಂದುಬಿಟ್ಟಿದೆ. ಹೇಗೆ ಕೂಗುತ್ತೆ ಅಂದರೆ ಯಾವುದೋ ಮಗು ಕೂಗ್ತಾ ಇದೆಯೋ ಅಳ್ತಾ ಇದೆಯೋ ಆ ರೀತಿಯಾಗಿ ಸೌಂಡ್ ಬರುತ್ತೆ. ನಾನಂತೂ ಇದೇ ಫಸ್ಟ್ ಟೈಮು ಈ ಥರ ಬೆಕ್ಕುಗಳನ್ನ ನೋಡ್ತಾ ಇರೋದು. ಮುಂದೆ ತೋರಿಸ್ತೀನಿ ಅದು ಹೇಗೆ ಕೂಗುತ್ತೆ ಅಂತ ಸೌಂಡ್ ಕೂಡ. ಇದು ಯಾವ ಥರ ಬೆಕ್ಕುಗಳಂತ ಗೊತ್ತಿಲ್ಲ, ಯೂಶ್ವಲಿ ಬೆಕ್ಕುಗಳಂದರೆ ಮಿಯೋ ಅಂತ ಹೇಳುತ್ತಲ್ಲ, ಆ ಥರ ಕೂಗೋದೇ ಇಲ್ಲ. ನೀವೇನಾದರೂ ಈ ಥರ ಬೆಕ್ಕುಗಳನ್ನ ನೋಡಿದರೆ ಯಾವ ಒಂದು ಜಾತಿಗೆ ಸೇರಿರೋಂಥ ಬೆಕ್ಕುಗಳು ಅಂತ ತಿಳಿಸಿ. ಡೈಲಿ ಬರುತ್ತೆ, ಬೆಳಿಗ್ಗೆ ಸಂಜೆ ಎಲ್ಲ ಕೂಗುತ್ತೆ. ಸಮಟೈಮ್ಸ್ ಒಂಥರಾನೇ ಅನಿಸುತ್ತೆ ಏನಿದು ಈ ಥರ ಕೂಗುತ್ತೆ ಅಂತ. ಈಗ ಅಬ್ಸರ್ವ್ ಮಾಡಿ, ನಾನು ದೂರದಿಂದ ವಿಡಿಯೋ ತೆಗೆದಿರೋಂಥದ್ದು, ಆ ಸೌಂಡು ಸ್ವಲ್ಪ ನಿಮಗೆ ಮೆಲ್ಲಕ್ಕೆ ಕೇಳಿಸ್ಬೋದು, ಬಟ್ ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಕೂಗುತ್ತೆ ಅಂತ ಈಗ ತೋರಿಸ್ತೀನಿ.
ಮಾಡಿದ್ರಲ್ಲ ಎಷ್ಟು ಒಂಥರ ವಿಚಿತ್ರವಾಗಿ ಕೂಗುತ್ತೆ ಈ ಬೆಕ್ಕಳು ಅಂತ. ಎರಡು ಬೆಕ್ಕುಗಳು ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ನಾನು ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಸೋರೆಕಾಯಿ ತಂದಿದ್ದೆ. ಎಷ್ಟು ದೊಡ್ಡ ಸೋರೆಕಾಯಿ ನೋಡಿ. ಯೂಶ್ವಲಿ ನಾವು ಸೋರೆಕಾಯಿ ಅಂದರೆ ಉದ್ದುದ್ದಕ್ಕಿರುತ್ತೆ. ಇದೇನೋ ನಮ್ಮ ಮನೆ ಹತ್ರ ನನಗೆ ಸಂತೆಯಲ್ಲಿ ಸಿಕ್ಕಿದ್ದು. ಪ್ರತಿ ಶನಿವಾರದ ಹೊತ್ತು ನಮ್ಮ ಮನೆ ಹತ್ರ ಒಂದು ಚಿಕ್ಕ ಸಂತೆ ಆಗುತ್ತೆ, ಅಲ್ಲಿ ತಂದಿರೋಂಥದ್ದು. ಒಂಥರ ಗುಂಡಕ್ಕೆ ನೋಡೋದಕ್ಕೂ ಚೆನ್ನಾಗಿದೆ. ನನ್ನ ಮಗಳು ಕ್ಯಾಮ್ರಾ ಲೆನ್ಸ್ಗೆ ಬೇಕಂತ ಕೈನ ಮುಚ್ತಾ ಇದ್ದಾಳೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ. ನೋಡ್ತಾ ಇದ್ದೀರಲ್ಲ, ಇದ್ರದ್ದು ಸೋರೆಕಾಯ್ದು ಮಜ್ಜಿಗೆ ಹುಳಿ ಮಾಡೋಣ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಸಾಯಂಕಾಲ ನಾನು ಕ್ರೀಶನ ಸಿಂಗಿಂಗ್ ಕ್ಲಾಸ್ಗೆ ಬಿಟ್ಟೆ. ನೆಕ್ಸ್ಟು ಸಿಂಗಿಂಗ್ ಕ್ಲಾಸ್ನ ಮುಗಿಸ್ಕೊಂಡು ಪಾರ್ಕಿಗೆ ಬಂದ್ವಿ ನಾನು ಗ್ರೀಶು. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿದ್ಲು. ಸೊ ನಾನು ಕೂಡ ಹಾಗೆ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಪಾರ್ಕಿಗೆ ಬಂದ್ವಿ. ಸಂಜೆ 6 ಗಂಟೆ ಆಯಿತು. ಸೊ 5 to 6 ಅವಳದು ಸಿಂಗಿಂಗ್ ಕ್ಲಾಸ್ ಮುಗೀತು. ಮತ್ತು 6 ನಾವಿಲ್ಲಿ ಪಾರ್ಕಿಗೆ ಬಂದ್ವಿ. ನೋಡ್ತಾ ಇದ್ದೀರಲ್ಲ ಅಲ್ಲಿ ಗ್ರೀಶು ಆಟ ಆಡ್ತಾ ಇರೋದು. ಸೊ ಅವಳಿಗೂ ಕೂಡ ಖುಷಿಯಾಗುತ್ತೆ. ಮತ್ತು ಇದು ದೊಡ್ಡ ಪಾರ್ಕು ಕೂಡ, ಒಂದು 2-3 ರೌಂಡ್ ಹೊಡೆದ್ರೆ ಸಾಕು ಫುಲ್ಲು ಸುಸ್ತಾಗುತ್ತೆ, ಅಷ್ಟು ದೊಡ್ಡ ಪಾರ್ಕ್ ಇದು. ಮಕ್ಕಳನ್ನ ಯಾವಾಗಲೂ ಅಷ್ಟೇ ಈ ಥರ ಹೊರಗಡೆ ನಾವು ಕರ್ಕೊಂಡು ಬಂದು ಆಟ ಆಡಿಸ್ಬೇಕಾಗುತ್ತೆ. ಯಾವಾಗಲೂ 4 ಗೋಡೆ ಮಧ್ಯ ಇಟ್ಕೊಂಡ್ರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಮತ್ತು ಅಷ್ಟು ಅವರ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ. ಯಾಕಂದರೆ ಈಗಿನ ಕಾಲದಲ್ಲಂತೂ ನಾವೆಲ್ಲ ಚಿಕ್ಕವರಿದ್ದಾಗ ಮನೆ ಈಚೆ ಕಡೆನೆ ಬಿದ್ದು ಹೊರಳಾಡ್ತಾ ಇದ್ವಿ, ಆಟ ಆಡ್ತಾ ಇದ್ವಿ. ಬಟ್ ಆದರೆ ಈಗಿನ ಮಕ್ಕಳು ಅದೇ ಆ ಥರ ಅಲ್ಲ, ಯಾವಾಗಲೂ ಮನೆ ಒಳಗೆ ಇರ್ತಾರೆ. ಏನೋ ಒಂದು ಇಂಡೋರ್ ಗೇಮ್ಸು, ಮೊಬೈಲ್ ಅಂತೆ, ಏನೋ ಕಂಪ್ಯೂಟ್ರಲ್ಲಿ ಆಟ ಆಡೋದಂತೆ. ಸೊ ಮನೆ ಒಳಗೆ ಆಟ ಆಡ್ತಾ ಇರ್ತಾರೆ. ಈ ಥರ ಔಟ್ಡೋರ್ ಗೇಮ್ಸು ಆಟ ಆಡಿಸ್ಬೇಕು ಮಕ್ಕಳಿಗೆ, ತುಂಬಾ ಒಳ್ಳೆಯದು ಅವರ ಹೆಲ್ತ್ಗೂ ಕೂಡ. ನೀವು ಅಷ್ಟೇ, ಏನಾದರೂ ನಿಮ್ಮ ಮನೆ ಅಕ್ಕಪಕ್ಕ ಮಕ್ಕಳಿಲ್ಲ ಅಂದರೆ ಈ ಥರ ಕರ್ಕೊಂಡು ಬಂದು ಆಟ ಆಡಿಸಿ ಡೈಲಿ ಒಂದ್ಸಲ ಈವ್ನಿಂಗು, ತುಂಬಾ ಒಳ್ಳೆಯದು ಮಕ್ಕಳ ಆರೋಗ್ಯಕ್ಕೂ. ಯಾಕೆ ನಾನು ಗ್ರೀಷ್ನ ಈ ಥರ ಹೊರಗಡೆ ಕರ್ಕೊಂಡು ಬರ್ತೀನಿ ಅಂದರೆ, ನಮ್ಮನೆ ಅಕ್ಕಪಕ್ಕ ಎಲ್ಲ ಮಕ್ಕಳುಗಳಿಲ್ಲ ಅಷ್ಟೊಂದು, ಬಟ್ ಆದರೆ ಮಕ್ಕಳಿದ್ರೂ ಕೂಡ ಯಾರೂ ಕೂಡ ಹೊರಗಡೆ ಬಿಡೋದೇ ಇಲ್ಲ ಈಗಿನ ಕಾಲದಲ್ಲಿ. ಸೊ ಅವಳಿಗೂ ಕೂಡ ಬೇಜಾರಾಗುತ್ತೆ, ಅದಕ್ಕೆ ನಾನು ಹೊರಗಡೆ ಕರ್ಕೊಂಡು ಬಂದು ಈ ರೀತಿಯಾಗಿ ಆಟ ಆಡಿಸ್ತೀನಿ. ಬಟ್ ಅಕ್ಕಪಕ್ಕ ಮಕ್ಕಳಿದ್ರೆ ಅವ್ರ ಜೊತೆ ಆಟ ಆಡೋದಕ್ಕೆ ಬಿಡಿ, ಅವ್ರಿಗೂ ಕೂಡ ಮೆಂಟಲ್ ಡೆವಲಪ್ಮೆಂಟ್ ಆಗುತ್ತೆ, ಅವ್ರ ಬಾಡಿಗೂ ಕೂಡ ಅಷ್ಟೇ, ಚೆನ್ನಾಗಿ ಒಂದು ಎಕ್ಸಸೈಸ್ ಆಗುತ್ತೆ. ಸ್ಕೂಲ್ನಲ್ಲಿ ಜಾಸ್ತಿ ಆಟ ಆಡೋದಿಲ್ಲ, ನಿಮಗೆಲ್ಲರಿಗೂ ಗೊತ್ತು. ವಾರಕ್ಕೊಂದ್ಸಲ ಪಿ ಇದ್ರೆ ಕ್ಲಾಸಸ್ಸು ಹೆಚ್ಚು, ಇಲ್ಲಾಂದರೆ ಬೆಳಗಿಂದ ಸಂಜೆವರೆಗೂ ಸ್ಕೂಲಲ್ಲಿ ಕೂತ್ಕೊಂಡೇ ಇರ್ತಾರೆ, ಅವ್ರಿಗೇನು ಎಕ್ಸಸೈಸೇ ಇರೋಲ್ಲ ಈಗಿನ ಮಕ್ಕಳಿಗೆ. ಇಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಕೂಡ ಇದೆ, ಅಲ್ಲೆಲ್ಲ ಫುಲ್ಲು ಆಟ ಆಡೋಣ ಅಂತ ಬಂದ್ವಿ ಇಲ್ಲಿ ನಾನು ಗ್ರೀಶು. ಬಟ್ ಆದರೆ ಫುಲ್ ಕವರ್ ಆಗಿ ಹೋಗಿತ್ತು, ಒಂದು 8 ಕೋರ್ಟ್ ಏನೋ ಇತ್ತು, ಫುಲ್ಲು ಎಲ್ಲರೂ ಇದ್ರು ಎಲ್ಲ ಕೋರ್ಟ್ಸಲ್ಲು. ಸೊ ಅದಕ್ಕೆ ನಾನು ಗ್ರೀಶು ಹೊರಗಡೆನೆ ಆಟ ಆಡಿದ್ವಿ ಸ್ವಲ್ಪ ಹೊತ್ತು ಶೆಟ್ಲ್ ಹೋಗೋಕ್ಕೂ. ನೆಕ್ಸ್ಟ್ ನಮ್ಮ ಮನೆ ಹತ್ರ ವಡಾಪಾವ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಯಾವಾಗಲಾದರೂ ಒಂದೊಂದ್ಸಲ, ಒಂದು ಮಂತ್ಲಿ ಒಂದ್ಸಲ ನಾನು ಗ್ರೀಶು ಈ ಥರ ಬರ್ತೀವಿ. ಸೊ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟು ಇನ್ನೊಂದು ಕ್ಲಿಪ್ ಹಾಕೋದನ್ನು ಮರ್ತಿದ್ದೆ ನಾನು, ತುಂಬ ದಿವಸ ಆಯಿತು ಈ ವಿಡಿಯೋ ಮಾಡಿ. ಬಾಚಣಿಗಳನ್ನ ಯಾವ ರೀತಿಯಾಗಿ ನಮ್ಮ ಕೈನೂ ಯೂಸ್ ಮಾಡಿದೆ, ಬ್ರಷ್ನೂ ಯೂಸ್ ಮಾಡಿದೆ ವಾಶ್ ಮಾಡೋದು ಅಂತ. ಕೊಳೆ ಆಗಿರೋವಂಥ ಬಾಚಣಿಗಳನ್ನ ನಾನು ಈ ರೀತಿಯಾಗಿ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ರನ್ ಮಾಡ್ತೀನಿ ಬಟ್ಟೆಗಳ ಜೊತೆನೆ. ತುಂಬ ನೀಟ್ ಆ್ಯಂಡ್ ಫೈನಾಗಿ ಕ್ಲೀನಾಗಿ ವಾಶ್ ಆಗುತ್ತೆ, ಇದಂತೂ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಕ್ಚುಲಿ ಇದು ನನಗೂ ಗೊತ್ತಿಲ್ಲ, ಮೇ ಬಿ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ ಈ ಟೆಕ್ನಿಕ್ಕು ನನಗೆ ಗೊತ್ತಿರೋ ಪ್ರಕಾರ. ನಾನು ಒಂದ್ಸಲ ಹೀಗೆ ಬೇಜಾರಾದಾಗ ಸರಿ ನೋಡೋಣ ಅಂತ ಅಂದ್ಬಿಟ್ಟು ಬಟ್ಟೆಗಳ ಜೊತೆನೆ ಹಾಕ್ಬಿಟ್ಟಿದ್ದೆ. ಸೊ ನೀಟಾಗಿ ವಾಶ್ ಆಗಿ ಬಂತು. ಅವತ್ತಿಂದನೂ ನಾನು ಇದೇ ಥರ ಮೆಥಡ್ನ ಫಾಲೋ ಮಾಡೋದು. ನಿಮ್ಮ ರೆಗ್ಯುಲರ್ ಬಟ್ಟೆಗಳು ಏನಿರುತ್ತೆ ಅದ್ರ ಜೊತೆ ಹಾಕಿ, ಯಾವುದೇ ಕಾರಣಕ್ಕೂ ವೈಟ್ ಬನೀನ್ ಕ್ಲಾತ್ಸ್ ಈ ಥರ ವೈಟ್ ಬಟ್ಟೆಗಳ ಜೊತೆ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಏನು ಕೊಳೆ ನಂಟ್ಕೊಳ್ಳೋದಿಲ್ಲ, ಬಟ್ ಆದರೂ ಸೇಫರ್ ಸೈಡ್ ಒಂದು ರೆಗ್ಯುಲರ್ ಬಟ್ಟೆಗಳೇನಿರುತ್ತೆ ನಿಮ್ಮ ಮನೆಯಲ್ಲಿ ಅದ್ರ ಜೊತೆನೇ ಹಾಕಿ ವಾಶ್ ಮಾಡಿ. ನಾನು ಇಲ್ಲಿ ಕ್ವಿಕ್ 30ಗೆ ಇಟ್ಟೆ, ಈಗ ನೋಡೋಣ ಹೇಗೆ ವಾಶ್ ಆಗಿ ಬರುತ್ತೆ ಅಂತ. ಸೊ ಸೂಪರಾಗಿ ವಾಶ್ ಆಗಿರುತ್ತೆ, ತೋರಿಸ್ತೀನಿ ನಿಮಗೆ ಡೈರೆಕ್ಟಾಗಿ ಹೇಗೆ ವಾಶ್ ಆಗಿದೆ ಅಂತ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿ ವಾಶ್ ಆಗಿ ಬಂದಿದೆ ಅಂತ.
ನೀವು ಕೈಯಲ್ಲಿ ಏನು ಬ್ರಷ್ ಮಾಡೋದೇ ಬೇಕಾಗಿಲ್ಲ, ಅಷ್ಟು ನೀಟಾಗಿ ವಾಶ್ ಆಗಿ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ವಾಷಿಂಗ್ ಮೆಷಿನ್ ಇದ್ರೂ ಸೊ ಅದಕ್ಕೆ ಡೈಲಿ ಒಂದು ರೆಗ್ಯುಲರ್ ಬಟ್ಟೆಗಳನ್ನ ವಾಶ್ ಮಾಡಬೇಕಾದ್ರೆ ಈ ಥರ ಹಾಕ್ಬಿಡಿ, ನೀಟಾಗಿ ಕ್ಲೀನಾಗಿ ವಾಶ್ ಆಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಈವನ್ ಡ್ರೈ ಆಗಿ ಕೂಡ ಬರುತ್ತೆ, ಯಾವುದೇ ಒಂದು ತೇವಾಂಶ ಇರೋದಿಲ್ಲ ಇದರಲ್ಲಿ. ಸೊ ಆರಾಮ್ಸೆ ಇಮಿಡಿಯೇಟಾಗಿ ನೀವು ಬಾಚಿಕೊಳ್ಬೋದು, ಅಷ್ಟು ನೀಟಾಗಿ ವಾಶ್ ಆಗಿರುತ್ತೆ. ಈ ಒಂದು ಒಂದು ಬಾಚಣ್ ಗಿಡ ವಾಶ್ ಮಾಡೋಂಥ ಟಿಪ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ನಿಮ್ಮನ್ನು ನಾನು ಕಾಣ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.